ಇಡೀ ರಾಜ್ಯದಲ್ಲಿ ಬಾಯಿಗೆ ಬಂದಂಗೆ ನಾಲಿಗೆಗೆ ಹಿಡಿತ ಇಲ್ದಂಗೆ ಎಲ್ಲರನ್ನೂ ಕೂಡ ಎದುರಾಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನ ಹೆಣ್ಣು ಮಕ್ಕಳ ಮೇಲಿರ್ಬೋದು ನಗುಪಾಟಲಿಗೀಡಾದಂತ ವ್ಯಕ್ತಿ ರಮೇಶ್ ಕುಮಾರ್. ರಮೇಶ್ ಕುಮಾರ್ ಅವರು ಆಡಿರ್ತಕ್ಕಂಥದ್ದು ಅವರ ನಡೆ ನುಡಿ ಅವರ ಗೌರವಕ್ಕೆ ಧಕ್ಕೆ ಬರೋದಲ್ಲ. ಅವ್ರಿಗೆ ಆಲ್ರೆಡಿ ಈಗಾಗಲೇ 17 ಜನ ಸಚಿವರು ಅವ್ರಿಗೆ ಅಡ್ರೆಸ್ ಇಲ್ದಿರ ಮಾಡಬೇಕು ಅಂತ ಹೇಳಿ ಪ್ಲಾನ್ ಆಗಿದೆ. ಯಾರ್ಯಾರನ್ನ ಇವರು 17 ಜನ ಶಾಸಕರನ್ನ ಅನರ್ಹತೆ ಮಾಡಿದ್ರು ಅವರೆಲ್ಲ ಕೂಡ ಇವಾಗ ಮಂತ್ರಿಗಳಾಗಿದ್ದಾರೆ. ಅವರೆಲ್ಲ ಸೇರಿ ಇವ್ರನ್ನ ಅಡ್ರೆಸ್ ಇಲ್ದಿರ ಮಾಡ್ತಾರೆ ಈಗ. ಕರೆಕ್ಟಾ? ಕರೆಕ್ಟಾ? ಇಡೀ ರಾಜ್ಯದಲ್ಲಿ ಯಾರ ಮೇಲೆ ಅಂದ್ರೆ ಅವ್ರ ಮೇಲೆ ಬಾಯಿಗೆ ಬಂದಂಗೆ ನಾಲಿಗೆಗೆ ಹಿಡಿತ ಇಲ್ದಂಗೆ ಒಬ್ಬ ಗೌರವಾನ್ವಿತ ಸಭಾಧ್ಯಕ್ಷರಾಗಿ ಪ್ರತಿನಿಧಿಯಾಗಿ ಎಲ್ಲರನ್ನೂ ಕೂಡ ಎದುರಾಕೊಂಡು ಸಲ್ಲದ ಆರೋಪಗಳನ್ನ ಹೆಣ್ಣು ಮಕ್ಕಳ ಮೇಲಿರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ನಗುಪಾಟಲಿಗೀಡಾದಂತ ವ್ಯಕ್ತಿ ನನ್ನನ್ನ ಅಡ್ರೆಸ್ ಇಲ್ದಿರ ಹೋಗ್ತಾರೆ ಅಂತಕ್ಕಂತ ವಿಚಾರವನ್ನ ಸನ್ಮಾನ್ಯ ಗೌರವಾನ್ವಿತ ರಮೇಶ್ ಕುಮಾರ್ ಅವರು ಆಡಿರ್ತಕ್ಕಂಥದ್ದು ಅವರ ನಡೆ ನುಡಿ ಅವರ ಗೌರವಕ್ಕೆ ಧಕ್ಕೆ ಬರೋದಲ್ಲ. ಅವ್ರಿಗೆ ಆಲ್ರೆಡಿ ಈಗಾಗಲೇ 17 ಜನ ಸಚಿವರು ಅವ್ರಿಗೆ ಅಡ್ರೆಸ್ ಇಲ್ದಿರ ಮಾಡಬೇಕು ಅಂತ ಹೇಳಿ ಪ್ಲಾನ್ ಆಗಿದೆ. ಯಾರ್ಯಾರನ್ನ ಇವರು 17 ಜನ ಶಾಸಕರನ್ನ ಅನರ್ಹತೆ ಮಾಡಿದ್ರು ಅವರೆಲ್ಲ ಕೂಡ ಇವಾಗ ಮಂತ್ರಿಗಳಾಗಿದ್ದಾರೆ. ಅವರೆಲ್ಲ ಸೇರಿ ಇವ್ರನ್ನ ಅಡ್ರೆಸ್ ಇಲ್ದಿರ ಮಾಡ್ತಾರೆ. ಇದ್ರ ಜೊತೆನಲ್ಲಿ ಅವ್ರಿಗೊಂದು ಕಿವಿ ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಕಳೆದ 2018ರಲ್ಲಿ ನಾನು ಕೂಡ ಹೊಸ ಪಕ್ಷನ ಕಟ್ಟಿ ಎಸ್ ಎನ್ ನಾರಾಯಣ ಸ್ವಾಮಿ, ಕೊತ್ತೂರು ಮಂಜುನಾಥ್, ರಮೇಶ್ ಕುಮಾರ್ ನಂಜೇಗೌಡರನ್ನ ಸೋಲಿಸಬೇಕು ಅಂತ ಹೇಳಿ ಹೊರಟಿದ್ದೆ. ಕೊನೆಯಲ್ಲಿ ನಾನೇ ಇವತ್ತು ರಮೇಶ್ ಕುಮಾರ್ ಅವರು ಏನೇ ಮಾಡಿ ವರ್ತೂರು ಪ್ರಕಾಶ್ನ ಸೋಲಿಸಬೇಕು ಅಂತ ಹೇಳಿ ಸೋಲಿಸಿದೆ ಅಂತ ಹೇಳಿ ಅವರೇ ಒಪ್ಕೊಂಡವ್ರು. 2018ರಲ್ಲಿ ನಾನೇ ವರ್ತೂರು ಪ್ರಕಾಶ್ ಸೋಲಿಸಿದ್ದು ಅಂತ ಹೇಳಿ ಸೋಲೋದಕ್ಕೆ ಅವ್ರ ಕಾರಣ ಅಲ್ಲ, ಕ್ಷೇತ್ರದಲ್ಲಿ ಸೋಲೋದಕ್ಕೆ ನಾನೇ ಕಾರಣ. ಅವತ್ತು ಯಾರ್ಯಾರು ಗಠಬಂಧನ್ ಮಾಡ್ಕೊಂಡು ರಮೇಶ್ ಕುಮಾರ್ ಜೊತೆನಲ್ಲಿ ನನ್ನ ಸೋಲಿಗೆ ಜೊತೆನಲ್ಲಿದ್ರು ಇವತ್ತು ಕೂಡ ಅದೇ ಜನ ಅವ್ರ ಜೊತೆನಲ್ಲಿದ್ದಾರೆ. ಅವ್ರು ಯಾರು ಕೂಡ ಬಂದಿಲ್ಲ ನನ್ನ ಹತ್ರ. ನಾನು ಕೂಡ ಅವ್ರ ಯಾರನ್ನು ಕೂಡ ನಮ್ಮ ಪಕ್ಷಕ್ಕೆ ಬರ್ ಮಾಡ್ಕೊಳಲ್ಲ. ಬೆರ್ಲ್ಯಾಂಡ್ ಕ್ಯಾಶ್ ಜನ ಗಠಬಂಧನ್ ಅಲ್ಲಿದ್ದಾರೆ. ಅವ್ರನ್ನ ಎದುರಿಸುವಂತ ಸಾಮರ್ಥ್ಯ ಶಕ್ತಿ ನನಗೈತೆ. ಒಂದ್ ಕಡೆ ರಮೇಶ್ ಕುಮಾರ್ ಮಾಡ್ತಕ್ಕಂತ ಕೆಲಸ ಕಾರ್ಯಗಳು ಮಾತಾಡ್ತಕ್ಕಂತ ರೀತಿಯಲ್ಲಿ ಬೇಜಾರು. ಈಗ ಲೇಟೆಸ್ಟ್ ಸಿದ್ದರಾಮಯ್ಯನವರ ಸಭೆ 9ನೇ ತಾರೀಕು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾರೆ, ಸಭೆ ಮಾಡ್ತಾರೆ, ಅವತ್ತೇ ಅವ್ರು ಘೋಷಣೆ ಮಾಡ್ತಾರೆ ಅಂತ ರಮೇಶ್ ಕುಮಾರ್ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಬಹಳ ಕಷ್ಟಪಟ್ಟು 6 ತಿಂಗಳಿಂದ ಅವ್ರನ್ನ ಕರ್ಕೊಂಡ್ಬರ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ಸಫಲರಾಗಿದ್ದಾರೆ. ಸಿದ್ದರಾಮಯ್ಯನವರು ಕೋಲಾರ ಕ್ಷೇತ್ರಕ್ಕೆ ಬರೋದ್ರಿಂದ ಕರ್ಕೊಂಡ್ಬರೋದ್ರಿಂದ ನನ್ನ ಗೆಲುವಿನ ಮೊದಲನೇ ಮೆಟ್ಲೆ ಸನ್ಮಾನ್ಯ ರಮೇಶ್ ಕುಮಾರ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಟ್ಟೆ. ಯಾಕೆ ಅಂತ ಹೇಳಿದ್ರೆ ಸುಮಾರು 45,000 ಓಟ್ ಅಲ್ಪಸಂಖ್ಯಾತರು, 45,000 ಅಲ್ಪಸಂಖ್ಯಾತರ ಓಟು, 60-65% ಪೋಲಿಂಗ್ ಆದ್ರೆ 25,000 ಓಟ್. 25,000 ಓಟ್ ಅಲ್ಲಿ ಕೊತ್ತೂರು ಮಂಜುನಾಥ್, ಗೋವಿಂದಗೌಡ ಮತ್ತೆ ಇನ್ನ ಆಕಾಂಕ್ಷಿಗಳು ಪುರಳ್ಳಿ, ಊರ್ಬಾಕ್ಲು, ಎಲ್ಲೆ ಮಂಜುನಾಥ್, ಶ್ರೀನಿವಾಸ್ ಇವ್ರ ಯಾರೇ ನಿಂತ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ 15,000 ಹೋಗೋದು, ಜೆಡಿಎಸ್ ಗೆ ಒಂದ್ 10,000 ಬರೋದು ಮೈನಾರಿಟಿ ಓಟು. 25,000 ರಾಜಕೀಯ ಲೆಕ್ಕಾಚಾರ ಇದು. ಜೆಡಿಎಸ್ ಗೆ 10,000 ಹೋಗೋದ್ರಿಂದ ನನಗ್ ತೊಂದ್ರೆ ಆಗೋದು ಲೀಡ್. ನಾನು 50,000 ಓಟಲ್ಲಿ ಗೆಲ್ಲುವಂತ ಕ್ಯಾಂಡಿಡೇಟ್, 50,000ದಲ್ಲಿ 10,000 ಕಮ್ಮಿ ಆಗ್ಬಿಡೋದು. ಸಿದ್ದರಾಮಯ್ಯನೇ ಬರೋದ್ರಿಂದ ಉಂಟುಂಟೆನೆ ಅಲ್ಪಸಂಖ್ಯಾತರ ಓಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತೈತೆ. ಉಂಟುಂಟೆ ಅಂದ್ರೆ 25,000 ಪೋಲಿಂಗ್ ಆಗ್ಲಿ, 30,000 ಪೋಲಿಂಗ್ ಆಗ್ಲಿ, ಕಾಂಗ್ರೆಸ್ ಪಕ್ಷದ ಶಕ್ತಿ ಸಾಮರ್ಥ್ಯ 40,000ನೇ. ಇತಿಹಾಸದ ಪುಟಗಳು ತೆಗೆದಾಗ ಅಲ್ಪಸಂಖ್ಯಾತರದ 10,000, 30,000 ಗ್ರಾಮೀಣ ಭಾಗದ 10,000, 40,000 ಓಟೆ. ನಜೀರ್ ಅಹಮದ್ ನಿಂತ್ಕೊಂಡಾಗ 40,000, ಜಮೀರ್ ಪಾಷಾ ನಿಂತ್ಕೊಂಡಾಗ 38,000. ಅದು 80% ಪೋಲಿಂಗ್ ಆದ್ರೆ, 90% ಪೋಲಿಂಗ್ ಆದ್ರೆ. ಅದೇ ಶ್ರೀನಿವಾಸ್ ಗೌಡ, ವರ್ತೂರ್ ಪ್ರಕಾಶ್ ಇನ್ನೊಬ್ರು ಯಾರು ನಿಂತ್ಕೊಂಡ್ರೆ 50% ಪೋಲಿಂಗ್. ಅಲ್ಪಸಂಖ್ಯಾತರು ನಿಂತ್ಕೊಂಡಾಗ ಮಾತ್ರ 80%. ಹಾಗಾಗಿ ಓಟ್ ಈಗ ಒಂದ್ ಸೈಡ್ ಆಯ್ತು ಅಲ್ಪಸಂಖ್ಯಾತರ ಓಟ್ ಕಾಂಗ್ರೆಸ್. ನನ್ನ ಗೆಲುವಿಗೆ ಮೊದಲನೇ ಮೆಟ್ಲು ಸನ್ಮಾನ್ಯ ರಮೇಶ್ ಕುಮಾರ್. ತಮ್ಮ ಮುಖೇನ ರಮೇಶ್ ಕುಮಾರ್ಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.